ನಮಸ್ಕಾರ, ವೆಲ್ಕಮ್ ಟು ಯುವ ಟಿವಿ ಕನ್ನಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 13 ವರ್ಷಗಳ ಬಳಿಕ ಮತ್ತೊಮ್ಮೆ ಪರಪ್ಪನ ಅಗ್ರಹಾರದ ದರ್ಶನ ಪಡೆದಿದ್ದಾರೆ. ಒಲ್ಲದ ಮನಸ್ಸಿನಿಂದಲೇ ಮೊದಲ ರಾತ್ರಿಯನ್ನ ಕೂಡ ಕಳೆದಿದ್ದಾರೆ. ರೇಣುಕಾ ಸ್ವಾಮಿಯ ಹತ್ಯೆ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ನಟ ದರ್ಶನ್ ಅನ್ನು 12 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಟ್ಟು ಇದೀಗ ತನಿಖೆ ವೇಳೆ ನಟ ದರ್ಶನ್ ಈ ಹತ್ಯೆಯಲ್ಲಿ ಭಾಗಿಯಾಗಿರುವುದು ದೃಢಪಟ್ಟ ಕಾರಣ ದರ್ಶನ್ರನ್ನ 4 ಜುಲೈವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅದರಂತೆ ನಟ ದರ್ಶನ್ರನ್ನು ಶನಿವಾರ ಸಂಜೆ 7:30 ಸುಮಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಐಷಾರಾಮಿ ಜೀವನ ಮಾಡಿದ ದರ್ಶನ್ ಇದೀಗ ಕಂಬಿ ಹಿಂದೆ ಕೈದಿಗಳ ಜೀವನ ಸಾಗಿಸಬೇಕಾಗಿದೆ. ಹಾಗಾದ್ರೆ ಇದೀಗ ಆ 2 ದಿನಗಳ ಜೈಲಿನಲ್ಲಿ ದಿನಚರಿ ಹೇಗಿತ್ತು ಬನ್ನಿ ತಿಳಿಯೋಣ. ಹೌದು, ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಜುಲೈ 4ರವರೆಗೆ ದರ್ಶನ್ರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಈಗಾಗಲೇ 1 ರಾತ್ರಿ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿದ್ದಾರೆ. ಜೈಲು ಸೇರಿದ ಬೆನ್ನಲ್ಲೇ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರಂತೆ. ತಡರಾತ್ರಿಯವರೆಗೂ ಕುಳಿತಲ್ಲೇ ಮಂಕಾಗಿದ್ದಾರೆ. ತಾವು ಮಾಡಿದ ಒಂದು ತಪ್ಪಿನಿಂದ ತನ್ನ ಅಭಿಮಾನಿಯ ಕುಟುಂಬ ಮತ್ತು ಅವನ ಸಹಚರರ ಕುಟುಂಬ ಎಲ್ಲವೂ ಬೀದಿಗೆ ಬಿತ್ತು ಎಂಬ ಪಶ್ಚಾತ್ತಾಪದಲ್ಲಿ ದರ್ಶನ್ ಮಲಗಲಾರದೆ ಭಾರಿ ಚಿತ್ರಹಿಂಸೆ ಅನುಭವಿಸಿದ್ದಾರಂತೆ. ಸದ್ಯ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 6106 ಆಗಿ ಮೊದಲನೆಯ ದಿನ ಹೇಗೆ ಕಳೆದಿದ್ದಾರೆ ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಸಾಮಾನ್ಯ ಕೈದಿಯಂತೆ ನಟ ದರ್ಶನ್ ಹಾಗೂ ಆತನ ಗ್ಯಾಂಗ್ ಊಟ ಮಾಡಿದ್ದಾರಂತೆ. ಮೊದಲ ದಿನ ರಾತ್ರಿ ಜೈಲ್ ಮೆನುವಿನಂತೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ಇತ್ತು. ಆದರೆ ದರ್ಶನ್ ಅನ್ನ ಸೇವಿಸಿಲ್ಲ, ಆದರೆ ಕೇವಲ ಚಪಾತಿ, ಪಲ್ಯ, ಮಜ್ಜಿಗೆ ಸೇವಿಸಿದ್ದಾರಂತೆ. ಜೈಲು ಸೇರಿದ ದರ್ಶನ್ ತಡರಾತ್ರಿಯವರೆಗೂ ಕುಳಿತಲ್ಲೇ ಮಂಕಾಗಿದ್ರಂತೆ. ಬಳಿಕ ರಾತ್ರಿ 11:30 ಸುಮಾರಿಗೆ ನಿದ್ರಿಸಿದ್ದು ಮುಂಜಾನೆ 6:30 ವೇಳೆಗೆ ಎಚ್ಚರಗೊಂಡು ಬೆಳಗ್ಗೆ ನಿತ್ಯ ಕರ್ಮ ಮುಗಿಸಿ ಕೊಠಡಿಯಲ್ಲಿ ಕುಳಿತ ಆರೋಪಿ ದರ್ಶನ್ ಜೈಲ್ ಮೆನುವಿನ ಪ್ರಕಾರ ಬೆಳಗ್ಗೆ ದರ್ಶನ್ಗೆ ಪಲಾವ್ ನೀಡಿದ್ರಂತೆ. ಇದನ್ನ ಅವರು ಸೇವಿಸಿದ್ದಾರೆ ಎಂದು ಸಿಬ್ಬಂದಿ ತಿಳಿಸಿದ್ದಾರೆ. ಈ ಹಿಂದೆ ಪ್ರಕರಣದಲ್ಲಿ ಏಕಾಂಗಿಯಾಗಿ ಜೈಲು ವಾಸ ಅನುಭವಿಸಿದ ದರ್ಶನ್ಗೆ ಈ ಬಾರಿ ಜೊತೆಗಾರರು ಕೂಡ ಇದ್ದಾರೆ. ದರ್ಶನ್ ಕೊಠಡಿಯಲ್ಲಿ ಸಹಕೈದಿ ವಿನಯ್ ಡಿ ಬಾಸ್ಗೆ ಕಂಪನಿ ಕೊಡ್ತಿದ್ದಾರಂತೆ. ಆದರೆ ಜೈಲಿನ ಸೆಕ್ಯೂರಿಟಿ ರೂಮ್ ನಂಬರ್ 3ರಲ್ಲಿ ಇರುವ ದರ್ಶನ್ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಆದರೆ 2ನೇ ದಿನ ಜೈಲಿನ ಊಟವನ್ನ ಸವಿದು ತಮ್ಮ ಗ್ಯಾಂಗ್ ಹುಡುಗರ ಜೊತೆಗೆ ಹರಟೆ ಹೊಡೆದಿದ್ದಾರೆ ಅಂತ ಜೈಲಿನ ಮೂಲಗಳಿಂದ ತಿಳಿದು ಬಂದಿದೆ. ಇದರ ನಡುವೆ ಇಂದು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದು ಪ್ರಕರಣದ ವಿಚಾರಣೆ ಕುತೂಹಲ ಕೆರಳಿಸಿದೆ. ದರ್ಶನ್ ಪಾಲಿಗೆ ಬೇಲ್ ಏನಾದರೂ ಸಿಗಬಹುದು ಅಂತ ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.